ಸರ್ ಇದೆ 23 ಗೆ ಬರ್ತಿದೆ ತುಂಬಾ ಕಾಂಪಿಟೇಷನ್ ಮಧ್ಯೆ ಬರ್ತಿದೆ ಬಟ್ ಒಂದು ಹೊಸತನ ಬಂದಾಗ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ನಂಬಿಕೆ ಕೂಡ ನಿಮಗೂ ಇರುತ್ತೆ ಹೌದು ಹೌದು ಮತ್ತೆ ಹಲವಾರು ಸಿನಿ ಪ್ರೇಕ್ಷಕರಿಗೂ ಕೂಡ ಇರುತ್ತೆ ಸೋ ಆಡಿಯನ್ಸ್ ಕೊನೆದಾಗಿ ನೀವೇನಾಯ್ತೀರ ಅವರು ಯಾಕೆ ನೋಡಬೇಕು ಪರ್ಟಿಕ್ಯುಲರ್ ಆಗಿ ಈ ಕಾಂಪಿಟೇಷನ್ ಮಧ್ಯೆ ಸರ್ ಕಾಂಪಿಟೇಷನ್ ಎಲ್ಲದರಲ್ಲೂ ಇರುತ್ತೆ ಸರ್ ಎಲ್ಲ ಕನ್ನಡ ಸಿನಿಮಾ ತಾನೆ ಎಲ್ಲ ಚೆನ್ನಾಗಿ ಅಂತ ಹೇಳ್ತೀನಿ ನಾನು ಅದರ ಬಗ್ಗೆ ನನಗೆ ಏನು ಡೌಟ್ ಇಲ್ಲ ಅಂಡ್ ಯಾಕೆ ನೋಡಬೇಕು ಅನ್ನೋದಕ್ಕೆ ಅದೇ ನಾನು ಹೇಳಿದ್ವಲ್ಲ ಇಷ್ಟೊತ್ತಂಕ ನಾನು ಹೇಳಿದ್ದಲ್ಲ ಇಟ್ ಇಸ್ ಅನ್ ಎಮೋಷನ್ ಫಾರ್ ಯು ಆಲ್ ಎಂಟರ್‌ಟೈನ್ಮೆಂಟ್ ಜೊತೆಗೆ ಇಟ್ ಇಸ್ ಅ ಪರ್ಸನಲ್ ಎಮೋಷನ್ ಇದೆ ನಿಮಗೆ 100% ನಿಮಗೆ ಮನೆಗೆ ಹೋದಾಗ ಇದು ಸಿನಿಮಾನ ತಗೊಂಡು ಹೋಗ್ತೀರಾ ಜೊತೆಗೆ ಸೋ ಆ ನಿಟ್ಟಿನಲ್ಲಿ ಹೋಗ್ತಾ ಇರೋದು ಆಮೇಲೆ ಎಲ್ಲ ಪ್ರತಿಯೊಂದು ನೀವು ಯಾರು ನಾಳೆ ನಿಮ್ಮ ಕೊಲೀಗ್ಸ್ ಇನ್ನೊಂದು ಹೊರಗಡೆ ಅವರು ಯಾರೇ ಹೊರಗಡೆ ಅವರು ಏನೇ ಇದ್ರೂ ಕನ್ನಡದಲ್ಲಿ ಈ ತರ ಒಂದು ಸಿನಿಮಾ ಆಯಿತು ಈ ತರದ ಒಂದು ಹೆಮ್ಮೆ ಇದೆ ನೋಡಿ ನೀವು ಅಂತ ಹೇಳ್ಕೊಳ್ಳೋದು ಕೂಡ ಒಂದು ಸಿನಿಮಾ ಆಗುತ್ತೆ ಈ ಜಾನರ್ ಕೂಡ ಜಾಸ್ತಿ ಆಗಬೇಕು ಅಂತಂದ್ರೆ ಈ ತರ ಸಿನಿಮಾಗಳನ್ನ ನೋಡಿ ಹರಿಸಬೇಕು ಸಿನಿಮಾಗಳು ತಮಿಳಲ್ಲಿ ಆ ತರಲ್ಲ ನೋಡ್ತಾ ಇದ್ದೀನಿ ಹೌದು ಹೌದು ಕನ್ನಡದಲ್ಲಿ ಯಾವಾಗ ಬರುತ್ತೆ ಅನ್ನೋದು ನನಗೆ ಎಕ್ಸ್‌ಪೆಕ್ಟ್ಲಿ ತುಂಬಾನೇ ಆತುರದಿಂದ ನಮ್ಮಲ್ಲಿ ಯಾಕೆ ಈ ತರ ಸಬ್ಜೆಕ್ಟ್ ಬರಲ್ಲ ಈ ತರ ಹಳ್ಳಿ ಸಬ್ಜೆಕ್ಟ್ ಆಗಿ ಬರಲ್ಲ ನಾವು ಓಟಿಟಿ ಅಲ್ಲಿ ಎಲ್ಲ ನೋಡ್ತಾ ಹೌದು 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 ಆ ಫೀಲ್ ಬರ್ತಾ ಇತ್ತು ಅದು ನಿಗಸ ಅದು ಅದೇ ಈ ತರ ಈಗ ನೋಡಿ ನಾವು ಒಂದು ಯಾವುದೋ ಒಂದು KGF ಅಂತ ಒಂದು ಸಿನಿಮಾ ಮಾಡಿದ್ವಿ ಅವತ್ತು ಅದನ್ನ ಪರ್ಸನಲ್ ಆಗಿ ತಗೊಂಡಿ ಎಮೋಷನಲ್ ಆಗಿ ತಗೊಂಡಿದ್ದಕ್ಕೇನೆ ಇವತ್ತು ಇಂಡಸ್ಟ್ರಿ ಬಗ್ಗೆ ಎಲ್ಲ ತಿರುಗಿ ನೋಡ್ತಿದ್ದಾರೆ ಎಷ್ಟೊಂದು ಜನ ಆ ಥರ ಜಾನರ್ಗಳು ಸಿನಿಮಾ ಮಾಡ್ತಿದ್ದಾರೆ ಒಂದು ಟ್ರೆಂಡ್ ಓಪನ್ ಆಯಿತು ಬಡ್ಜೆಟ್ಸು ಇನ್ನೊಂದು ಎಲ್ಲನೂ ಓಪನ್ ಆಯಿತಲ್ಲ ಹಾಗಾಗಿರ್ಬೋದು ಇಲ್ಲ ರಾಬರ್ಟ್ ಕೋವಿಡ್ ಟೈಮಲ್ಲಿ ಬಂತು ಎಲ್ಲ ಇಂಡಸ್ಟ್ರಿನೇ ಇನ್ನೇನು ಹೋಗ್ತಾ ಇದೆ ನಮಗೆ ಕಷ್ಟದಲ್ಲಿದೆ ಅಂತ ಅನ್ನೋ ಟೈಮಲ್ಲಿ ರಾಬರ್ಟ್ ಅಂತ ಸಿನಿಮಾ ಬರುತ್ತೆ ಒಂದು ಎಮೋಷ್ನಲಿ ಪರ್ಸನಲ್ ಆಗಿ ತೊಗೊಂಡು ಜನ ನೋಡ್ತಾರೆ ಏ ಏನಾರಾಗಲಿ ನಾವು ನೋಡೋಣ ಪಿಕ್ಚರ್ ಆ ಟೈಮಲ್ಲಿ ಅಂತ ಬರ್ತಾರೆ ಕೆಲವು ಸಿನಿಮಾಗಳನ್ನ ಹಂಗೆ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಚಾರ್ಲಿ ಆಗಿರ್ಬೋದು ರೀಸೆಂಟ್ ಆಗಿ ಬಂದಿದ್ದು ಚಾರ್ಲಿ ಆಗಿರ್ಬೋದು ಸೊ ಇಟ್ ಈಸ್ ದಟ್ ಜಾನರ್ ನಿಮಗೆ ಅವಾಗ ಏನಾಗುತ್ತೆ ಆ ಸಿನಿಮಾ ಹಂಗೆ ಆದ್ರೇ ನೆಕ್ಸ್ಟ್ ಇನ್ನೊಂದಷ್ಟು ದಾರಿ ಮಾಡಿಕೊಡುತ್ತೆ ನೀವೊಂದು ಸ್ಪೋರ್ಟ್ಸ್ ಸಿನಿಮಾ ಇವಾಗ ಚೆನ್ನಾಗಾಯ್ತು ಅಂದರೆ ನೆಕ್ಸ್ಟ್ ಒಂದಷ್ಟು ಸ್ಪೋರ್ಟ್ಸ್ ಸಿನಿಮಾಗಳಿಗೆ ದಾರಿ ಆಗುತ್ತೆ ಇವತ್ತು ಯಾಕೆ ಬಾಲಿವುಡಲ್ಲಿ ಅಷ್ಟೊಂದು ಸ್ಪೋರ್ಟ್ಸ್ ಬಯೋಪಿಕ್ಸು ಇನ್ನೊಬ್ಬರ ಬಗ್ಗೆ ಇವತ್ತು ನಾವೆಲ್ಲ ಹೇಳ್ತೀವಿ ಯಾಕೆ ಸ್ಪೋರ್ಟ್ಸ್ ಬಯೋಪಿಕ್ಗಳು ಬರ್ತಾ ಇಲ್ಲ ಯಾಕೆ ನಮ್ಮ ರಾಹುಲ್ ದ್ರಾವಿಡ್ ಅವ್ರು ತಾನೆ ನಾವು ಯಾಕೆ ಮಾಡೋಕ್ಕಾಗಿಲ್ಲ ಯಾರೋ ಪ್ರಯತ್ನ ಪಟ್ಟು ಅದು ಗೆದ್ದರೆ ಮಾಡ್ತಾರೆ ಅಲ್ವಾ ಸೊ ಹಾಗೆ ನನಗೆ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನಂಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಆಡಿಯನ್ಸ್ ಅಂತೂ ಕನ್ನಡ ಆಡಿಯನ್ಸ್ ಎಸ್ಪೆಷಲಿ ಒಳ್ಳೆ ಪ್ರಯತ್ನಕ್ಕೆ ಕೈಬಿಡಲ್ಲ ಸೊ ಇದು 100% ವರ್ಕ್ ಆಗುತ್ತೆ ಇಲ್ಲಿಂದ ಇನ್ನೊಂದಷ್ಟಕ್ಕೆ ದಾರಿ ಆಗುತ್ತೆ ಅಂತ ನಂಬಿಕೆ ನಮಗೆ ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು